सो हाय हेलो नमस्कार वीक्षकरे मत्तोंदु वीडियो के स्वागत सुस्वागत। सो ईग नानु मंगळूरिंद कुंदापुर कड़े बंदिद्देने, कुंदापुरदिंद स्वल्प मुंदे बंदिद्देने। ईग कुंदापुरदल्लि फेमस अंत मरवंते बीच, सो मरवंते बीच कड़े होग्ता इद्देने। सो ऊट कूड आयितु, देवस्थानक्के होगिद्दे। सो अनकडे देवस्थानक्के होगुवाग अल्ले अन्न संतर्पणेयन्नु सेविसि ईग होन्नावर कड़े होग्ता इद्देने। जोर मा बंद मुरडेश्वर, मुरडेश्वर के हमारे हेगु कोल्लूर होते हेगे नम चानल कोल्लूर वीडियोस अरे कोल्लूर कड़े हम वीडियो शिवमोग्ग होल्लूर कड़े हमी मत कोडचाद्री कड़े हमी आगलू कोल्लूर हमी मत फस्ट स्टार्टिंग चानल स्टार्ट हाद कोल्लूर देवस्थान हाद व्लॉग अदू कूड़े। सो मूर सल आ रूटली बंदे, सो ई रूटली वे बंदे नोड़े नम चल नोड़ कुमटली नम बीच सैडली टेंट स्टे स्थल। सो अली कूड़ा होगी। सो टाइम 1:20 आयतु, होन्नावर वो गंटे रीच आते हैं या ना ब्रेक को नोड़ ऐन अंत। सो मरवंते बीच कूड़ा बंदी नो मरवंते बीच इगंतु वाव कलर बेरे आगे। सप्त सागर दाचे यल्लो बीच ना गाड़ी अब है प्रयोजन अस्टू अद्भुत यह बीचन नोड़बार् मेले टाप व्यूवन नोड़ ड्रोन आग आगुंत खुशी उंटल। सो यू ना बीच कड़े हो जाग्रत आगे अल्वा सूम्नेरपाल समुद्र पाल याके न्यूसली। सो नावे नहीं जाग्रत हा जाग्रत बनी। सो बनी हम अल तनक होगी बीचन वीडियो कंप्लीट आगे वीडियो अथवा रील्स तेज वापस होगुं समय। सो नोड़ आगे नानबे बंद नोटी वीरज कूड़ा। सो वीरज इवती जर्नी हेगा मल चंडीपुंडी आगे रेनकोट हाक जिप ओपन चंडी आगे हिंदे नोटी रेनकोट हाक नो फुल ओद्दे इंतु केड़ फुल ओद्दे ओद्दे मन कमी बंद मन सारी मन कमी को कॉन्ट्राक्ट नंबर हाँ मन मन्नागुड्डे मन्नागुड्डे अल हिंदे शारदा कॉलेज हत्र मन गोदायता वीरज इल्ली होते बैक पनिया ना इल्लिंद सीधा पन्नावर होगी अल्ली ओंचूर प्लेसस नोडी मत्ते फ्रेंडिन मनेगे अटैक माडु अंत। सो नावीग होगुवंत होगुवंत रीजन एनु नम्म ओपळ्ळु जूनियर इदु एंगेजमेंट हां हागे। सो वीरजन नीवु यावदे मोटो व्लॉग अथवा यावदे नम्म नोडिरलिक्किल्ल आदरे नम्म इन्नोंदु चानल इदे अदे एनंद्रे एसके अंत ಅದಲ್ಲಿ ನಿನ್ನೆ ಅಷ್ಟೇ ನಾನೊಂದು ವಿಡಿಯೋ ಹಾಕಿದ್ದೆ ನಮ್ಮ ನೀವು ನಿಮಗೆ ಗೊತ್ತಿರಬಹುದು ನಮ್ಮ ಪರ್ಸನಲ್ ರಿಚೇಬಲ್ ಅಲ್ಲಿ ಮೊದಲು ಯಾವ ತರ ವಿಡಿಯೋಸ್ ಮಾಡ್ತಾ ಇದ್ವಿ ಫನ್ನಿ ವಿಡಿಯೋಸ್ ಆಗಲಿ ಅಥವಾ ಹೀಗೆ ಕ್ಯಾಶುವಲ್ ವಿಡಿಯೋಸ್ ಈಗಂತೂ ಅದರಲ್ಲಿ ಹೊಸ ಹೊಸ ಪ್ಲೇಸಸ್ ನ ವಿಡಿಯೋಸ್ ಹಾಕ್ತಾ ಇದ್ದೇನೆ ಆದರೆ ಮೊದಲಿಗೆ ನಾವು ಫನ್ನಿ ಇಂಟರ್ವ್ಯೂ ಮತ್ತೆ ಒಂದು ಮೊಸರು ಕುಡಕ್ಕೆ ಹೋಗಿದ್ರೆ ಫನ್ನಿ ಆಗಿ ನಮ್ಮ ಯತಿರಾಜ್ ಆಗಲಿ ಪವನ್ ಆಗಲಿ ಪ್ರಜ್ವಲ್ ಆಗಲಿ ಅವರೆಲ್ಲ ಸೇರಿ ಒಂದು ಫೋಟೋ ತೆಗೆತಿದ್ವಿ
ಫೋಟೋ ಅಲ್ಲ ಸಾರಿ, ಒಂದು ವೀಡಿಯೋಸ್ ಎಲ್ಲ ಹೀಗೆ ಫನ್ನಿ ಮಾಡ್ತಿದ್ವಿ. ಅದೇ ಥರ ಈಗ ವಾಪಸ್ ಸ್ಟಾರ್ಟ್ ಮಾಡಲಿಕ್ಕೆ ಇದ್ದೇವೆ. ಸೊ ಹಾಗಾಗಿ ಅದರ ಮೊದಲ ವೀಡಿಯೋ ನಮ್ಮ ಎಸ್ ಕೆ ಎಂಬ ಚಾನಲಲ್ಲಿ ಹಾಕಿದ್ದೇವೆ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಲಿ, ಯಾಕಂದರೆ ಇದರಲ್ಲಿ ಈ ಪರ್ಸನ್ ಅನ್ ರೀಚೇಬಲಲ್ಲಿ ನಿಮಗೆ ಕಾಣುವಂಥದ್ದು ಟ್ರಾವೆಲ್ ವೀಡಿಯೋಸ್, ಹೊಸ ಹೊಸ ಜಾಗ, ಹೊಸ ಹೊಸ ಜಾಗದ ಹಿಸ್ಟ್ರಿ. ಎಸ್ ಕೆ ಚಾನಲಲ್ಲಿ ನಿಮಗೆ ಕಾಣುವಂಥದ್ದು ಹೊಸ ಹೊಸ ಜನರು, ಆ ಜನರ ಫನ್ನಿ ಸೈಡ್ಗಳೆಲ್ಲ ಆ ಚಾನಲಲ್ಲಿ ಕಾಣ್ತದೆ. ಸೊ ನೀವೇನಾದರೂ ಫನ್ ಲವಿಂಗ್ ಆಗಿದ್ದರೆ ನಿಮಗೆ ಆ ಚಾನಲಲ್ಲಿ ವೀಡಿಯೋಸ್ಗಳನ್ನು ನೋಡ್ಬೋದು. ಮತ್ತು ನೀವೇನಾದರೂ ಟ್ರಾವೆಲ್ ಮಾಡಿ ಹೊಸ ಹೊಸ ಜಾಗಗಳನ್ನು ನೋಡಬೇಕಂತ ಆದರೆ ಈ ಚಾನಲಲ್ಲಿ ನೋಡ್ಬೋದು. ಸೊ ಒಟ್ಟಾಗಿ ಎರಡೂ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಆಗ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇನ್ನು 1 hour ಕಡೆ ಹೋಗುವ, 1 hourಕ್ಕೆ ಆಲ್ಮೋಸ್ಟ್ ಇನ್ನೂ 78 kilometers ಇದೆ. ಸೊ ಇದೇ ಮರವಂತೆ ಬೀಚ್. ಐಸ್ ಕ್ರೀಮ್ ಮಾರ್ತಾ ಇದ್ದಾರೆ ಮಳೆಗಾಲದಲ್ಲಿ, ಏನು ಹೇಳಬೇಕು. ಐಸ್ ಕ್ರೀಮ್ ಮಾರ್ತಾರೆ ಅದರೆ ತಗೊಳ್ಳೋರು ಬೇಕಲ್ಲ ಅಲ್ವಾ. ಅಲ್ಲೆಲ್ಲ ಹೋಗಬಾರ್ದು ಮಾರೆ ಅಷ್ಟೆಲ್ಲ, ನಾ ಹೋಗಿದ್ದಲ್ಲಿ ಅರ್ಧ ತನಕ ಅಲ್ಲಿ ತನಕ ಹೋಗಬಾರ್ದು, ಹಾಗಾಗಿ ಡೆತ್ ಆಗೋದು ಜಾಸ್ತಿ. ಯಾಕಂದರೆ ನೀರು ಒಮ್ಮೆಲೆ ಜಾಸ್ತಿ ಆಗುತ್ತೆ ಗೊತ್ತಾಯ್ತಾ. ಸೊ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಮುಂದೆ ಹೋಗಬಾರ್ದು, ಅಲ್ಲಿ ಬೋರ್ಡ್ ಹಾಕಿದಲ್ಲೇ ನಿಲ್ಲಬೇಕು ಅಂತ. ಆದರೆ ನಾವು ಸ್ವಲ್ಪ ಮುಂದೆ ಹೋದ್ವಿ, ಆದರೆ ಅವರಂತೂ ನೀರು ನೋಡಿದವ್ರ ಹಾಗೆ ಅಲ್ಲಿ ಎಂಡ್ ಅದರ ಈ ಇದೇನಿದೆ ಅದರ ಎಂಡಲ್ಲಿದ್ದಾರೆ. ಸೊ ರೀಸೆಂಟಾಗಿ ಇಲ್ಲಿ ಮಲ್ಪೆಯಲ್ಲಿ ಹೇಗೆ ಸೀ ವಾಕ್ ಇದೆ, ಸಮುದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗುವಂಥದ್ದು 1-2 kilometers ನಡ್ಕೊಂಡು ಹೋಗುವಂಥದ್ದು, ಅದು ಕುಂದಾಪುರದಲ್ಲಿ ಕೂಡ ಓಪನ್ ಆಗಿದೆ. ಸೊ ಅದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನ್ನ ಪ್ರಕಾರ ಅದೇ ಅಲ್ಲೇ ಓಲ್ ಕಾಣ್ತಾ ಇದೆ. ಸೊ ಮರವಂತೆ ಅಂತ ತುಂಬ ಅಂದರೆ ತುಂಬ ಖುಷಿಯಾಯಿತು. ಬೀಚ್ ಅಂದರೆ ಖುಷಿಯೇ ಅಲ್ವಾ, ನೀರನ್ನು ನೋಡೋವಾಗಲೇ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲರೂ ನೀರಿಗೆ ಆಡಿ ಆಡಿ ನೀರಲ್ಲಿ ಮುಳುಗೋಗೋದಾ ಅಂತ. ಇದನ್ನು ಸೀ ಫ್ರಂಟ್ ಅಂತ ಕರೀತಾರೆ. ವಾಟರ್ನ ಫೋರ್ಸ್ ಏನಿದೆ ಅಥವಾ ಅಲೆಗಳ ಫೋರ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡ್ತದೆ. ಅದು ಒಂದು ವೇಳೆ ಹಾಕಲಿಲ್ಲ ಅಂತ ಆದರೆ, ಈ ಮಳೆಗಾಲಕ್ಕೆ ಅಥವಾ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆದಾಗ ಅಲೆಗಳು ಈ ರೋಡ್ಗೆ ಕೂಡ ಅಪ್ಪಳಿಸೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಆ ವೇವ್ಸನ್ನು ಕಟ್ ಮಾಡಲಿಕ್ಕೋಸ್ಕರ ಕಲ್ಲುಗಳನ್ನು ಹಾಕಿದ್ದಾರೆ, ಎಲ್ಲ ಸುಮಾರು ಹಾಕಿದ್ದಾರೆ ನೋಡಿ. ಅವರಿಗೆ ಹಾಯ್ ಮಾಡು. ಹಾಯ್, ಊಟ ಆಯ್ತಾ? ಬಾಯ್. ಮಳೆಯೇ ಮಳೆಯೇ ಓ ಮಳೆಯೇ. ಭಟ್ಕಳ ಇನ್ನೂ ಕೂಡ 25 kilometers ಇದೆ, 1 hour 60 kilometers ಇದೆ. ಮಳೆ ಬರ್ತಾ ಇತ್ತು ಹಾಗಾಗಿ ವಿಡಿಯೋ ಆನ್ ಮಾಡಿದ್ದು. ಅನ್ನೇ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಆಗ ರೋಡಲ್ಲಿ ಒಬ್ಬರು ಕುಣಿತಾ ಇದ್ರು. ಈ ವೇಷಧಾರಿಯವರೊಟ್ಟಿಗೆ ಒಬ್ಬರು ಅಂದರೆ ಕೆಲಸದಲ್ಲಿರೋವ್ರೆ ಅವ್ರು ಕುಣಿತಾ ಇದ್ರು. ಅವರನ್ನು ನೋಡಿ ಎಲ್ಲರೂ ಐಮರ್ಲಿ ಅವು ಹುಚ್ಚ ಅಂತ ಹೇಳ್ತಿದ್ರು. ಆದರೆ ನಿಜವಾದ ಹುಚ್ಚರು ನಾವು, ಯಾಕೆಂದರೆ ಅವರು ಅವ್ರ ಪಾಡಿಗೆ ಅವರ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಲೈಫ್ ಅಂದರೆ ಅದು ಅಲ್ವಾ. ನಾವು ದಿನ ಅದೇ ರುಟೀನ್ ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಕೆಲಸದಿಂದ ಬರ್ತೀವಿ, ಮಲಗ್ತೀವಿ, ತಿಂತೀವಿ ಅಷ್ಟೇ. ಲೈಫ್ ಅಂದರೆ ಅವರೇನು ಮಾಡ್ತಾಯಿದ್ರು ಅದು, ಹೌದಾ ಅಲ್ವಾ. ಸೊ ದಿನಾಲೂ ಸೇಮ್ ರುಟೀನ್ ಮಾಡಿದರೆ ಮನುಷ್ಯ ಜಾತಿಗೆ ಒಂದು ಅವಮಾನ ಅಂತೆಲ್ಲ ಆ ಥರ. ಭಟ್ಕಳ 18 kilometers ಓಕೆ. ಸೊ ಇನ್ನೇನಿದ್ರು ನಾ ಅದೇ ಅಷ್ಟನ್ನು ಹೇಳಲಿಕ್ಕೆ ವಿಡಿಯೋ ಆನ್ ಮಾಡಿದ್ದು. ಮುಂದೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಬಂದರೆ ಕಂಟಿನ್ಯೂ ಮಾಡುವ. ನೋಡಿ ಈ ಥರ ಇರ್ತದೆ. ನೀವೇನಾದರೂ ಗೋಕರ್ಣ ಅಥವಾ ಹೊನ್ನಾವರ ಬೈ ರೋಡ್ ಹೋಗ್ತೀರಂತೆ ಆದರೆ ತುಂಬ ಜಾಗ್ರತೆ ಇರಬೇಕು ರೋಡಲ್ಲಿ. ಯಾಕೆಂದರೆ ನಾಯಿಗಳೆಲ್ಲ ದನಗಳು, ಈ ದನ ಏನಿದೆ ಈ ದನಗಳು ರೋಡ್ ಮಧ್ಯದಲ್ಲೇ ಕೂತ್ಕೊಂಡಿರ್ತದೆ. ಸೊ ಆಗ ನೀವು ಫಾಸ್ಟ್ ಇದ್ದರೆ ನೀವು ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ. ಅದೇ ನಾನು ಲಾಸ್ಟ್ ಟೈಮ್ ಬಂದಾಗಲೇ ನನಗೆ ಗೊತ್ತಾಗಿತ್ತು. ಸೊ ಹಾಗಾಗಿ ಈಗ ಸ್ವಲ್ಪ ಸ್ಲೋನೇ ಮೇಂಟೈನ್ ಮಾಡ್ತಾ ಇದ್ದೇನೆ. ನಿಮ್ಮ ಮುಂದುಗಡೆ ಲಾರಿ ಒಂದು ಯಾವುದಾದ್ರು ಇದ್ದರೆ ಅದಕ್ಕೂ ನಿಮಗೆ ಮುಂದೆ ದನ ಇದೆಯಾ ಇಲ್ವಾ ಅದು ಅಂದರೆ ಏನಂದರೆ ಮಧ್ಯ ರೋಡಲ್ಲೇ, ಈಗ ಮಧ್ಯ ರೋಡಲ್ಲೇ ಕೂತ್ಕೊಂಡಿರುತ್ತೆ. ಸೊ ನಿಮಗೆ ಗೊತ್ತೇ ಆಗಲ್ಲ ದನ ಇದೆಯಾ ಅಂತ. ನೀವು ಫಾಸ್ಟ್ ಹೋಗಿ ಸಡನ್ ಬ್ರೇಕ್ ಹಾಕಿದರೆ ಗಾಡಿ ಎಲ್ಲಿ ಜಂಪ್ ಆಗ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ನೀವೇನಾದರೂ ಗೋಕರ್ಣ ಅಥವಾ ಹೊನ್ನಾವರ ಕಡೆ ಹೋಗೋದಂತಾದರೆ ಆದಷ್ಟು ಕುಂದಾಪುರ ದಾಟಿದ ಮೇಲೆ ಆದಷ್ಟು ಸ್ಲೋ ಹೋಗಿ. ದನಗಳು ಅಷ್ಟಿಷ್ಟಲ್ಲ, ಅಲ್ಲಿಂದ ಶುರು ಆಗಿದೆ. ಒಂದು ಆಲ್ಮೋಸ್ಟ್ 50 ದನಗಳು ರೋಡಲ್ಲಿತ್ತು. ಅಂದರೆ ಇಲ್ಲಿ ಒಂದು ದನ, ಅಲ್ಲಿ ಒಂದು ದನ,
ನಿಮ್ಗೆ ಗೊತ್ತೇ ಆಗಲ್ಲ, ನೀವು ಹೀಗಾದರೆ ಗೊತ್ತಾಗುತ್ತೆ ಬಿಡಿ. ಆದರೆ ನಿಮಗೆ ಎದುರುಗಡೆ ಯಾವುದಾದ್ರು ದೊಡ್ಡ ವಾಹನಗಳಿದ್ದರೆ ನಿಮಗೆ ಎದುರುಗಡೆ ಕಾಣ್ತಾ ಇರಲ್ಲ, ಅದರ ಹಿಂದೆ ಹೋಗ್ತೀರಾ, ಮತ್ತು ಓವರ್ಟೇಕ್ ಮಾಡಲಿಕ್ಕೆ ಹೋಗುವಾಗ ನಿಮಗೆ ದಣ ಕಾಣುತ್ತೆ. ಸೊ ತುಂಬ ರಿಸ್ಕ್ ಅದು. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಹೇಳಿದೆ, ನೀವೇನಾದರೂ ಇದು ಕಡೆ ಈಚೆ ಬರೋದಂತಾದರೆ ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ ಅಂತ. Same. I am also CEO. Oh, which one?